ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಎರಡು ಪ್ರಶ್ನೆ ಸಂಖ್ಯೆ ಹದಿನೇಳು ಒಂದು ಪೆನ್ನನ್ನು ಇಪ್ಪತ್ತು ರೂಗಳಿಗೆ ಕೊಂಡೆನು ಇಪ್ಪತ್ತು ಪರ್ಸೆಂಟ್ ಅಂದರೆ ಶೇಕಡ ಇಪ್ಪತ್ತು ಲಾಭ ಬರಲು ಅದನ್ನು ಎಷ್ಟಕ್ಕೆ ಮಾರಬೇಕು ಅಂದರೆ ವೆನ್ ಒಂದು ಪೆನ್ನನ್ನು ಕೊಂಡ್ಕೊಂಡದ್ದು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿತ್ತು ಆಯಿತಾ ಅದನ್ನು ಮಾರಬೇಕಾದ್ರೆ ಆ ಪೆನ್ಗೆ ಅವ್ನು ಮಾರಿದಾಗ ಇಪ್ಪತ್ತು ಪರ್ಸೆಂಟ್ ಲಾಭ ಬರಬೇಕು ಅಂದರೆ ಗೊತ್ತಾಯ್ತಲ್ಲ ಆ ಪೆನ್ನನ್ನು ಈಗ ಮಾರಬೇಕು ಮಾರಬೇಕು ಅಂತ ಹೇಳಿದ್ರೆ ಇಪ್ಪತ್ತು ಪರ್ಸೆಂಟ್ ಲಾಭ ಬರಬೇಕು ಅಂತ ಹೇಳಿದ್ರೆ ಹಾಗಾದರೆ ಎಷ್ಟಕ್ಕೆ ಮಾರಬೇಕು ಅಂತ ಉತ್ತರ ಎ ಹದಿನಾರು ರು ಉತ್ತರ ಬಿ ಹದಿನೆಂಟು ರು ಉತ್ತರ ಸಿ ಇಪ್ಪತ್ನಾಲ್ಕು ರು ಉತ್ತರ ಡಿ ನಲವತ್ತು ರು ಸೊ ಇವಾಗ ನೋಡೋಣ ಈಗ ಅಸಲು ಬೆಲೆ ಪೆನ್ನದು ಅಸಲು ಬೆಲೆ ಎಷ್ಟು ಅಸಲು ಬೆಲೆ ಯಾವುದ್ರದು ಪೆನ್ನದು ಗೊತ್ತಾಯ್ತಲ್ಲ ಪೆನ್ ಅದು ಅಸಲು ಬೆಲೆ ಇಪ್ಪತ್ತು ರೂಪಾಯಿ ಇದನ್ನು ನಾವು ಶೇಕಡ ನೂರು ಅಂತ ಇಟ್ಕೊಳ್ಳೋಣ ಶೇಕಡ ನೂರು ಈಗ ಶೇಕಡಾ ನೂರಕ್ಕೆ ಇಪ್ಪತ್ತು ಶೇಕಡ ಇಪ್ಪತ್ತು ಲಾಭ ಬರಬೇಕು ಅಂತ ಹೇಳಿದ್ರೆ ಸೊಲ್ಲಿಗೆ ಲಾಭ ಎಷ್ಟು ಬರಬೇಕು ಇಪ್ಪತ್ತು ಶೇಕಡಾ ಇಪ್ಪತ್ತು ಬರಬೇಕು ಅಂದರೆ ಸೊ ಟೋಟಲ್ ಮಾಡಿದ್ರೆ ನೂರಿಪ್ಪತ್ತು ಶೇಕಡ ಬರುತ್ತೆ ಶೇಕಡಾ ನೂರಿಪ್ಪತ್ತು ಹಾಗಾದರೆ ಶೇಕಡ ನೂರಿಪ್ಪತ್ತಕ್ಕೆ ಆ ಪೆನ್ನನ್ನು ಎಷ್ಟಕ್ಕೆ ಮಾರಬೇಕು ಅಂತ ಮಾರುವ ಬೆಲೆ ಯಾವುದನ್ನು ಪೆನ್ನನ್ನು ಪೆನ್ನನ್ನು ಮಾರಬೇಕಾದ್ರೆ ಎಷ್ಟಕ್ಕೆ ಮಾರಬೇಕು ಅಂತ ಓಕೆ ಸೊ ಹೀಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಸೊ ಇಪ್ಪತ್ತು ಇದು ಹೀಗೆ ಈ ಕ್ವಶನ್ ಅದು ಹೀಗೆ ಅದಾಯ್ತಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಗುಣಕಾರದ್ದು ಮಾಡಿದರೆ ಸೊ ಕ್ವಶನ್ ಮಾರ್ಕ್ ಇಂಟು ಶೇಕಡ ನೂರು ಈಕ್ವಲ್ ಟು ಇಪ್ಪತ್ತು ರು ಇಂಟು ಶೇಕಡಾ ನೂರಿಪ್ಪತ್ತು ಓಕೆ ಈಗ ಕ್ವಶನ್ ಮಾರ್ಕ್ ಹಾಗೆ ಇರಲಿ ಈಕ್ವಲ್ ಟು ಇಪ್ಪತ್ತು ರೂ ಇಂಟು ಶೇಕಡ ನೂರ ಇಪ್ಪತ್ತು ಡಿವೈಡೆಡ್ ಬೈ ಶೇಕಡ ನೂರು ಸೊ ಈ ಶೇಕಡಾ ಶೇಕಡ ಕ್ಯಾನ್ಸಲ್ ಆಯಿತು ಇಲ್ಲಿ ಸೊನ್ನೆ ಇಲ್ಲಿ ಸೊನ್ನೆ ಕ್ಯಾನ್ಸಲ್ ಆಯಿತು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯಿತು ಇನ್ನು ಉಳಿದಿದ್ದೆಷ್ಟು ಎರಡು ರೂ ಇಂಟು ಹನ್ನೆರಡು ಅಂತ ಅಲ್ಲಿಗೆ ಇದನ್ನು ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ಇಪ್ಪತ್ತ್ನಾಲ್ಕು ರೂ ಅಲ್ಲಿಗೆ ಏನು ಶೇಕಡಾ ನೂರಿಪ್ಪತ್ತು ಮಾರಬೇಕು ಅಂತ ಹೇಳಿದ್ರೆ ಶೇಕಡಾ ನೂರಿಪ್ಪತ್ತಕ್ಕೆ ಅಂತ ಹೇಳಿದ್ರೆ ಸೊ ಇಲ್ಲಿ ಆ ಪೆನ್ನನ್ನು ಇಪ್ಪತ್ನಾಲ್ಕು ರೂಪಾಯಿಗೆ ಮಾರಿದ್ರೆ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾ ಲಾಭ ಬರುತ್ತೆ ಗೊತ್ತಾಯ್ತಲ್ಲ ನೂರಿಪ್ಪತ್ತು ಅಲ್ಲಿಗೆ ನೂರಿಪ್ಪತ್ತು ಪರ್ಸೆಂಟಿಗೆ ಶೇಕಡಾ ನೂರಿಪ್ಪತ್ತು ಬರಬೇಕಂದ್ರೆ ಇಪ್ಪತ್ತ್ನಾಲ್ಕು ರೂಪಾಯಿಗೆ ಮಾರಬೇಕು ಅಂದರೆ ಇಪ್ಪತ್ತು ಪರ್ಸೆಂಟ್ ಲಾಭ ಜಾಸ್ತಿ ಬರಬೇಕು ಅಂದರೆ ಆ ಪೆನ್ನನ್ನು ಅವನು ಇಪ್ಪತ್ತ್ನಾಲ್ಕು ರೂಪಾಯಿಗೆ ಮಾರಿದ್ರೆ ಆಗುತ್ತೆ ಓಕೆ ಸೊ ಉತ್ತರ ಸಿ ಇಪ್ಪತ್ನಾಲ್ಕು ರು ಏಕೆಂದರೆ ಶೇಕಡ ನೂರು ಪ್ಲಸ್ ಲಾಭ ಲಾಭ ಎಷ್ಟು ಇಪ್ಪತ್ತು ಮಾರಿದ ಬೆಲೆ ಅಲ್ಲಿಗೆ ನೂರಿಪ್ಪತ್ತು ರೂಪಾಯಿ ಅಸಲು ಬೆಲೆ ರು ನೂರು ಇದ್ದಾಗ ಮಾರಿದ ಬೆಲೆ ನೂರಿಪ್ಪತ್ತು ರು ಇದೆ ಹಾಗಾದರೆ ಅಸಲು ಬೆಲೆ ಅಂದರೆ ಕೊಂಡ ಬೆಲೆ ರು ಇಪ್ಪತ್ತು ಇದ್ದಾಗ ಮಾರಿದ ಬೆಲೆ ಎಷ್ಟು ಅಂತ ಅದು ನೂರಿಪ್ಪತ್ತು ಮಾರಿದ ಬೆಲೆ ಡಿವೈಡೆಡ್ ಬೈ ನೂರು ಅಸಲು ಬೆಲೆ ಎಂಟು ಇಪ್ಪತ್ತು ಅಸಲು ಬೆಲೆ ಸೊ ಇದು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಇಪ್ಪತ್ನಾಲ್ಕು ರೂಪಾಯಿ ಬರುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್